ಸ್ನೇಹಿತರೆ, ನಾಗಮಂಡಲ ನಟಿ ವಿಜಯಲಕ್ಷ್ಮಿ ಇತ್ತೀಚೆಗಷ್ಟೇ ತಮ್ಮ ಸಹೋದರಿಗೆ ಚಿಕಿತ್ಸೆ ಕೊಡಿಸಲು ಹಣವಿಲ್ಲದೆ ಹಿರಿಯ ನಟ ಶಿವಣ್ಣ ಬಳಿ ಹಣವನ್ನ ಕೇಳಿದ್ರು. ಈ ನಡುವೆ ತಮ್ಮ ಬಗ್ಗೆ ಎದ್ದಿದ್ದ ಪ್ರತಿಯೊಂದು ಆರೋಪಗಳಿಗೆ ಉತ್ತರಿಸಿದ ವಿಜಯಲಕ್ಷ್ಮಿ ಮಜಟಾಕಿಸ್ ಸೃಜನ್ ಲೋಕೇಶ್ ಬಗ್ಗೆಯೂ ಮಾತನಾಡಿದ್ರು. ನಾನು ಸೃಜನ್ಗೆ ಮೋಸ ಮಾಡಿಲ್ಲ, ನಮ್ಮ ಕುಟುಂಬದಲ್ಲಿ ಎರಡು ಭಾಷೆಗಳ ನಡುವೆ ಆದ ಕಿತ್ತಾಟದಿಂದ ಸೃಜನ್ ಚೆನ್ನಾಗಿರಲಿ ಎಂದು ನಾನೇ ಹಿಂದೆ ಸರಿದೆ. ಅದರಂತೆ ಇದೀಗ ಸೃಜನ್ ಸಂಸಾರ ಚೆನ್ನಾಗಿದೆ ಅಂತ ಹೇಳಿಕೊಂಡಿದ್ದಾರೆ. ಇದರ ನಡುವೆ ಯಾರು ಊಹಿಸಲಾರದಂತಹ ಘಟನೆಯೊಂದು ಹಂಚಿಕೊಂಡಿರುವ ವಿಜಯಲಕ್ಷ್ಮಿ. ನಟ ಜಗ್ಗೇಶ್ಗೆ ಚಪ್ಪಳಿಯಲ್ಲಿ ಹೊಡೆದಿದ್ದ ಆರೋಪದ ಬಗ್ಗೆ ಮಾತನಾಡಿರೋ ವಿಜಯಲಕ್ಷ್ಮಿ ಏನು ಹೇಳಿದ್ದಾರೆ ಕೇಳಿದ್ರೆ ಶಾಕ್ ಆಗುತ್ತೆ. ಆದ್ರೆ ಏನಿದು ಸುದ್ದಿ, ಚಪ್ಪಳಿಯಲ್ಲಿ ಜಗ್ಗೇಶ್ಗೆ ಹೊಡೆದ್ರ, ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ಈ ನಟಿಯ ಜೀವನ ಚೆನ್ನಾಗಿರಲಿ ಎಂದು ನೀವು ಕೂಡ ಹರಸಿ ಈ ವಿಡಿಯೋವನ್ನು ಲೈಕ್ ಮಾಡಿ. ಹೌದು, ಜಗ್ಗೇಶ್ ರಾಯರನ್ನ ಪೂಜಿಸುವ ಜಗ್ಗೇಶ್ ಅವರು ರಾಯರ ಮೇಲೆ ಬಂದು ಆಣೆ ಮಾಡಲಿ, ನಾನು ಚಪ್ಪಳಿಯಲ್ಲಿ ಹೊಡೆದೆ ಅಂತ ಸವಾಲ್ ಹಾಕಿದ್ದಾರೆ. 90-100 ದಶಕದಲ್ಲಿ ಅತಿ ಪೀಕ್ನಲ್ಲಿ ಇದ್ದ ವಿಜಯಲಕ್ಷ್ಮಿ ಮುಟ್ಟಿದ್ದೆಲ್ಲ ಚಿನ್ನ. ಈ ನಡುವೆ ನನ್ನ ಹೆಸರಿಗೆ ಮಸಿ ಬಳಿಯಲು, ನನ್ನ ಹೆಸರನ್ನ ಕೆಡಿಸಲು ಜಗ್ಗೇಶ್ ಈ ರೀತಿ ಚಪ್ಪಳಿಯಲ್ಲಿ ಹೊಡೆದ್ರು ಅಂತ ಆರೋಪ ಮಾಡಿದ್ರು ಅಂತ ಗುಡುಗಿದ್ದಾರೆ. ನಾನೇಕೆ ಜಗ್ಗೇಶ್ ಅವರಿಗೆ ಚಪ್ಪಳಿಯಲ್ಲಿ ಹೊಡಿಲಿ? ತಾರಕಕ್ಕೇರಿ ವಿಜಯಲಕ್ಷ್ಮಿ ಜಗ್ಗೇಶ್ ಘಟನೆಯನ್ನ ಪಾರ್ವತಮ್ಮ ರಾಜ್ಕುಮಾರ್ ಅವರು ಕೂತು ಸಂದಾಯ ಮಾಡಿ ಆಗಿನ ಕಾಲದ ಘಟನೆಯ ಬಗ್ಗೆ ವಿವರವಾಗಿ ಮಾತನಾಡಿದ್ದಾರೆ. ಒಟ್ಟಿನಲ್ಲಿ ಪಾಪ ಯಾರು ಕನ್ನಡದ ನಟಿಗೂ, ಯಾವ ಕನ್ನಡದ ನಟಿಗೂ ಬರದ ಪರಿಸ್ಥಿತಿ ವಿಜಯಲಕ್ಷ್ಮಿಯವರಿಗೆ ಬಂದಿದೆ. ಈ ಘಟನೆಯ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಹಾಗೂ ಇನ್ನೂ ಇಂತಹ ಹೆಚ್ಚಿನ ಮಾಹಿತಿ ಮತ್ತು ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.